ಏನು ಗುರು, ಟ್ರೈನ್ ಅಂತೂ ಸಾಕದ ಕಾಣಿಸ್ತಿದೆ ಇಲ್ಲಿಂದ. ಅಲೆ ಬಂದು ಹೊಡಿತಾ ಹಂಗೆ ಕಲ್ಗಳು. ಅಂಕಲ್ ಫುಲ್ ಜೋಶಲ್ಲಿ ಇದಾರೆ. ಏನಪ್ಪ ಇದು, ರಾಶಿ ರಾಶಿ ಮಣ್ಣು ಬೇರೆ ಹಾಕಿದ್ದಾರೆ, ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ ನೋಡಿ. ಹೆಂಗಿದೆ, ಫುಲ್ ಸ್ಲೋ ಆಗೋಯ್ತು ಇವಾಗ ಟ್ರೈನು, ಫುಲ್ ಸ್ಲೋ ಆಗೋಯ್ತು. ನೀರು ನೋಡಿದ್ರು ಯಪ್ಪ ಸಾಕದಾಗಿದೆ. ಬೈಕಲ್ಲಿ ಹೋಗೋದು ಒಂಥರ ಮಜಾ, ಆದರೆ ಈ ಥರ ಎಕ್ಸ್ಪೀರಿಯನ್ಸ್ ಮಾಡೋದು ಒಂಥರ ಸೂಪರ್ ಮಜಾ. ಸರ್ ಮಂಡಪಂ ಟಿಕೆಟ್ ರವೆ, ಲಗೇಜ್ ಏನಿಲ್ಲ, ಲಗೇಜ್ ರೂಮ್ ಏನಿಲ್ಲ, ಮತ್ತು ಬೈಕು ಅಷ್ಟೇ ಅಂತ. ಇಲ್ಲಿ ಯಾವುದು ಪಾರ್ಕಿಂಗ್ ಗೀರ್ಕಿಂಗ್ ಅಂತ ಏನಿಲ್ಲ ಅಂತೆ. ಇವಾಗ ಮತ್ತೆ ಇದೇ ರೋಟಲ್ಲಿ ಹೋಗ್ತಾ ಇದ್ದೀವಿ, ಯಾಕೆ ಅಂದರೆ ಟ್ರೈನ್ ಬರೋಷ್ಟೊತ್ತಿಗೆ ನಾನೇನು ಇಳ್ಕೊತೀನಿ ರೈಲ್ವೆ ಸ್ಟೇಷನು, ಅಲ್ಲಿ ಇಳ್ಕೊಂಡು ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ರವಿ ಜೊತೆ ವಾಪಸ್ಸು ಆ ಗಾಡೀಲಿ ರಿಟರ್ನ್ ಇಲ್ಲಿ ಬರ್ತೀನಿ. ಇಲ್ಲಿಂದ ನೆಕ್ಸ್ಟು ಟ್ರೈನ್ ಬಂದಿದ ತಕ್ಷಣ ಟ್ರೈನಲ್ಲಿ ಎತ್ಕೊಂಡು ಟ್ರೈನಲ್ಲಿ ಅಲ್ಗೋಯ್ತೀನಿ ಆ ಸ್ಟೇಷನ್ ಹತ್ರ. ರಿಟರ್ನ್ ಬರ್ಬೇಕಾದ್ರೆ ಗಾಡಿ ಎತ್ಕೊಂಡು ಬರ್ತೀನಿ, ಇಲ್ಲಾಂದರೆ ನಮಗೆ ಟೈಮ್ ತುಂಬ ಕನ್ಸ್ಯೂಮ್ ಆಗೋಗುತ್ತೆ ಬಸ್ ಕಾಯ್ಕೊಂಡಿರ್ತೀನಿ ಅಂದರೆ. ಹಾಂ ಎಲ್ಲಿ ಕೂತ್ಕೊಳಕಾಯ್ತದೆ ಇವಾಗ, ಇಲ್ಲೇನಾಯ್ತು ಅಂದರೆ ನಾನು ಗಾಡಿನ ಪಾರ್ಕ್ ಮಾಡಿಬಿಟ್ಟು ರಿಟರ್ನು ನಾವೇನು ಟಿಕೆಟ್ ತೊಗೊಂಡಿದ್ದೋ ಆ ಒಂದು ಸ್ಟೇಷನ್ಗೆ ಹೋಗಿ ಟ್ರೈನ್ ಹತ್ತದ ಅಂತ ಪ್ಲ್ಯಾನ್ ಹಾಕಿದ್ದು. ನೋಡಿದ್ರೆ ಇಲ್ಲೇ ಆಲ್ರೆಡಿ ಒಂದು ಟ್ರೈನ್ ರೆಡಿಯಾಗಿ ನಿಂತಿದೆ ಬ್ರಿಡ್ಜ್ ಮೇಲೆ ಹೋಗೋಕ್ಕೆ. ಸೊ ಟ್ರೈನ್ ಸಿಕ್ತದೆ ಅಂದ್ಬಿಟ್ಟು ಇದೇ ಟ್ರೈನೇ ಹತ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಸೊ ಈ ಟ್ರೈನ್ಗೆ ಬೇಕಾಗಿರೋಂಥ ಒಂದು ಟಿಕೆಟ್ ತೊಗೊಳ್ಳೋಣ ಅಂತ ಟಿಕೆಟ್ ತೊಗೊಂಡು ಇದೇ ಟ್ರೈನ್ ಹತ್ಬಿಡೋಣ ಅಂತ ನಿರ್ಧಾರ ಮಾಡಿಕೊಂಡು ಹೊರಟೆ. ಹಾಗಿದ್ರೆ ಮುಂದೆ ಏನಾಯಿತು ಎತ್ತ ಪ್ರತಿಯೊಂದು ವಿಡಿಯೋದಲ್ಲಿ ನೋಡೋರಿ ಬನ್ನಿ. ಆ್ಯಂಡ್ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕಮೆಂಟು ಶೇರ್ ಮಾಡಿ. ಆ್ಯಂಡ್ ಹಾಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದಾರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋಂಥ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡಿ. ಟಿಕೆಟ್ 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 ಪಂಪಂ ಫೈನಲಿ ಫೈನಲಿ ಏನೇನೋ ಸರ್ಕಸ್ ಮಾಡಿ ಹೋಗ್ತಾ ಇದ್ದೀನಿ ಬ್ರಿಡ್ಜ್ ಹತ್ರ. ಒಂದೇ ಇದೆಯಾ ಶಿವ, ಶಿವ ಯಾ ಯೂಟ್ಯೂಬ್ ನೇಮ್ ಇಸ್ ಸಂಚಾರಿ ಶಿವ, ಸಂಚಾರಿ ಶಿವ, ಸಂಚಾರಿ ಸಂಚಾರ ಕರ್ತಾವು, ಸಂಚಾರ ಕರ್ತಾವು. ತುಮಾರ ನಾಮ ಆರ್ಯನ್ ಪೊಲೈ, ಆರ್ಯನ್ ಪೊಲೈ, ರವಿ ನಾರಾಯಣ ಪೊಲೈ. ಓಹ್ ಕಿದರ್ ಸೇ ಆಯಾ, ಒರಿಸ್ಸಾ ಸೇ, ಒರಿಸ್ಸಾ ಸೇ. ಹಾ ಜಿ ಹಾ, ವಿ ಆರ್ 19 ಮೆಂಬರ್ಸ್, 19 ಮೆಂಬರ್ಸ್. ಹಾ ವಿ ಆರ್ ಆಲ್ ಗ್ರೂಪ್ ಆಫ್ ಭುವನೇಶ್ವರ್. ಓ ಟು ರಾಮೇಶ್ವರಂ, ಟು ರಾಮೇಶ್ವರಂ. ಜಿ ಹಾ ಆಗೆ ಆಫ್ಟರ್ ರಾಮೇಶ್ವರಂ ಕಿದರ್ ಸೇ, ಆಫ್ಟರ್ ವಿ ಆರ್ ಸ್ಟೇಯಿಂಗ್ ದೇ 2 ಡೇಸ್, 2 ಟು 3 ಡೇಸ್ ಹಿಯರ್. 19 ಮೆಂಬರ್ಸ್. ಹಾ ಎಂಜಾಯಿಂಗ್ ಬೈಂಗ್ ಹೇರಿಂಗ್ ಟು ರಾಮೇಶ್ವರ ಕುಮಾರಿ, ಕನ್ಯಾಕುಮಾರಿ. ಓ ಫ್ರಮ್ ರಾಮೇಶ್ವರ ಯು ಆರ್ ಗೋಯಿಂಗ್ ಕನ್ಯಾಕುಮಾರಿ. ಓ ಸೂಪರ್, ಥ್ಯಾಂಕ್ ಯು. ಹಾಯ್ ಬೋಲೋ, ಹಾಲ್ ಹಾಯ್. ಸೊ ಇಲ್ಲೊಬ್ರು ಟೀಮ್ ಅವ್ರು ಸಿಕ್ತರು, ಹತ್ತೊಂಬತ್ತು ಜನ ಹೋಯ್ತಾ ಅವ್ರಂತೆ. ಏನು ಎಲ್ಲರೂ ಫೋಟೋ 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 ಎಲ್ಲ ರೆಕಾರ್ಡು ಫೋಟೋ ಮಾಡೋದು ಎಲ್ಲ ಹತ್ರದೇ ಬಿಸಿ ಆಗಿದ್ದಾರೆ. ಸೊ ಇಲ್ಲಿಂದ ಸ್ಲೋ ಆಗೋಯ್ತು ಐ ಥಿಂಕ್, ಇಲ್ಲಿಂದ ಬ್ರಿಡ್ಜ್ ಸ್ಟಾರ್ಟ್ ಆಯಿತು, ಇಲ್ಲಿಂದ ಬ್ರಿಡ್ಜ್ ಸ್ಟಾರ್ಟ್ ಆಯಿತು. ಯಪ್ಪ ಕೂದ್ಲಂತೂ ಒಂಥರ ವಿಚಿತ್ರವಾಗದ, ಅದಕ್ಕೆ ಫುಲ್ ಎಲ್ಲ ಹಿಂದಿದ್ದೀನಿ ಹೆಲ್ಮೆಟ್ ಹಾಕಿ. ಅಲ್ಲ ರವಿ ರವಿ ಮೇರಾ ದೋಸ್ತ, ಮೇರಾ ದೋಸ್ತ್ ಔಟ್ಸೈಡ್ ಈಸ್ ಇನ್ ಬೈಕ್ ರವಿ. ಅವ
ಅಂಕಲ್ ಫುಲ್ ಜೋಶಲ್ಲಿ ಇದಾರೆ. ಖುಷಿ ಆಗ್ತಾ ಇದೆ. ಇದು ಇಲ್ಲಿ ಬೀಚ್ ಈ ಸೈಡು. ಅಲ್ಲೇ ಬಂದು ಹುಡುಕ್ತಾ ಹಂಗೆ ಕಲ್ಗಳು. ಏನು ಅರ್ಥ ಆಯ್ತಿಲ್ಲ, ಅರ್ಥ 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 ಆಯ್ತದೆ, ಅದನ್ನೇ ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಇಲ್ಲಿಂದ ಇದು ಸ್ಟಾರ್ಟ್ ಏನದು ಬಿಚ್ 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 ಎಲ್ಲಾರು ಬೀಚ್ ನೋಡ್ತಾ ಅದೇ ಅವ್ರೆ. ಅಲ್ಲಿ ನಾವು ಬೈಕಲ್ಲಿ ಬಂದಿದ್ದು ಅದೇ ಬ್ರಿಡ್ಜು, ಪಂ ಬಂದ್ ಬ್ರಿಡ್ಜ್ ಬಂದ್ ಬಮ್ಮ ಉಲ್ಟಾ ಏನಂತ ಕರೆಕ್ಟ್ ಆಗಿ ಗೊತ್ತಿಲ್ಲ, ಬಟ್ ತಪ್ಪಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಪ್ಪ ಇದು ರಾಶಿ ರಾಶಿ ಮಣ್ಣು ಬೇರೆ ಹಾಕಿದ್ದಾರೆ, ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ ನೋಡಿ. ಹೆಂಗಿದೆ, ಫುಲ್ ಸ್ಲೋ ಆಗೋಯ್ತು ಇವಾಗ ಟ್ರೈನು, ಫುಲ್ ಸ್ಲೋ ಆಗೋಯ್ತು. ನೀರು ನೋಡಿದ್ರು ಯಪ್ಪ ಸಾಕದಾಗಿದೆ. ಬೈಕಲ್ಲಿ ಹೋಗೋದು ಒಂಥರ ಮಜಾ, ಆದರೆ ಈ ಥರ ಎಕ್ಸ್ಪೀರಿಯನ್ಸ್ ಮಾಡೋದು ಒಂಥರ ಸೂಪರ್ ಮಜಾ. ಓಹೋ, ಸೇತುವೆ ಅಂತೂ ನೀವೇನು ನೋಡ್ತಾ ಇರೋ, ಈ ಸೇತುವೆ ಬಂದು 3 ವರ್ಷಕ್ಕಿಂತ ಹಳೇದು, ಹಂಗೆ ಇದು ಬಂದು ಡೇಂಜರ್ ಕೂಡ, ಡೇಂಜರ್ ಬ್ರಿಡ್ಜ್ ಕೂಡ ಅಂತ ಅಂತಾರೆ. ಹುಷಾರಾಗಿ ಹೋಗ್ಬೇಕು, ಸೇಫ್ ಆಗಿ ಹೋಗ್ಬೇಕು. ಏನು ಗುರು, ಟ್ರೈನ್ ಅಂತೂ ಸಾಕದಾಗ ಕಾಣಿಸ್ತದೆ ಇಲ್ಲಿಂದ, ನಿಮ್ಗಿನ್ನ ಸಾಕದಾಗ ಕಾಣಿಸ್ತದೆ. ಅವ್ನು ಯಾವನ್ ಗುರು ಟ್ರೈನ್ ಕೆಳಗಡೆ ಇಳಿದ್ಬಿಟ್ಟೆಲ್ಲ ಪೋಸ್ ಕೊಡ್ತಾವನೆ ಸ್ಟೆಪ್ ಹತ್ರ, ಸ್ವಲ್ಪ ಸ್ಲಿಪ್ ಆಯ್ತು ಅಂದ್ರೆ ಪಕ್ಕ ಆಯ್ಕೋತಾನೆ. ಖುಷಿ ಆಯ್ತ, ತುಂಬ ಖುಷಿ. ಅಲ್ಲೇ ನೋಡಿ ಹೆಂಗ್ ಹೊಡಿತಿದೆ, ಎಲ್ಲಾರು ಆಚೆ ಇಟ್ಟು ಫೋನ್ ರೆಕಾರ್ಡ್ ಮಾಡ್ತಾ ಅವ್ರ ಕ್ಯಾಮ್ರಾ. ಖುಷಿಗೆ ಏನೇನ್ ಮಾತಾಡ್ತಾ ಇದೀನಿ ಅಂತ ನನಗೆ ಗೊತ್ತಿಲ್ಲ. ಬಡ ಅಚ್ಚ ಹೇ, ವಂಡರ್ಫುಲ್ ವಂಡರ್ಫುಲ್ ನೋಡಿ. ಇನ್ನೊಂದ್ಸಲ ಎಂಜಾಯ್ ಮಾಡ್ತಾರೆ. ಟ್ರೈನು ಎಷ್ಟು ನಿಧಾನಕ್ಕೆ ಹೋಗುತ್ತೆ, ಅದ್ರ ಲೋಯೆಸ್ಟ್ ಸ್ಪೀಡ್ ಏನಿದೆ ಅಷ್ಟು ನಿಧಾನಕ್ಕೆ ಹೋಗ್ತಿದೆ. ಒಂದು ಟ್ರೈನ್ ನಿಧಾನಕ್ಕೆ ಹೋದಷ್ಟು ನಮ್ಗೆ ಈ ತರ ವ್ಯೂ ತುಂಬಾ ಸಮಯ ಸಿಗ್ತದೆ. ಇನ್ನೊಂದು ಬ್ರಿಡ್ಜ್ ಬಂದು ತುಂಬಾ ಅಲ್ಲಿಂದ ನಿಮಗೆ ಡೋರ್ ಸಿಕ್ಕಿಲ್ಲ ಅಂದ್ರೆ, ಡೋರ್ ಸ್ಪೇಸ್ ಏನಾದ್ರು ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಈ ತರ ಎಂಜಾಯ್ ಮಾಡ್ಬೇಕಾಗುತ್ತೆ. ಕಿಟ್ಕಿ ನೋಡಿ, ಸುಮಾರು ಜನ ಎಲ್ಲ ಹಂಗೆ ಮಾಡ್ತಾರೆ. ರೈಲ್ವೆ ಬ್ರಿಡ್ಜ್ ಇಂದ ಕನ್ಸ್ಟ್ರಕ್ಷನ್ ಆಗ್ತಿದೆ. ಒಟ್ಟಿನಲ್ಲಿ ಎರಡು ಬ್ರಿಡ್ಜ್ಗಳ ಮಧ್ಯ ಹಳೆದಾದ ಓಲ್ಡ್ ಬ್ರಿಡ್ಜ್ ಸೂಪರ್ ಹೆಂಗಿದೆ.
ಕುಂತ್ಕೊಂಡ್ರೆ ಈ ತರ ಕಾಣಿಸ್ತಾ ಹಿಂಗ್ ನೋಡ್ಕೊಂಡು ಇಟ್ಟಾರ್ದು. ಬಟ್ ಇದು ಅಷ್ಟು ಕಿಕ್ ಕೊಡಲ್ಲ, ಆಚೆ ಕಡೆ ನಾವು ನಿಂತ್ಕೊಂಡಿದ್ದಲ್ಲ ಅಂತ ನೋಡಿದ್ರೆ ಕಿಕ್ಕು ಸೂಪರ್. ಸೊ ಹಾಗೆ ನಾವು ಟಿಕೆಟ್ ತಗೊಳಕ್ಕೆ ಬಂದಿದ್ವಲ್ಲ ಆ ಜಾಗಕ್ಕೆ ಬಂದಾಯ್ತು. ಪಂಪಂ, ಇದು ಇವತ್ತಿನ ವೀಡಿಯೋ ಆಗಿತ್ತು. ಹೋಪ್ ಈ ಒಂದು ವೀಡಿಯೋ, ಈ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕು, ಕಮೆಂಟು ಶೇರ್ ಮಾಡಿ. ಆ್ಯಂಡ್ ಹಾಗೆ ಈ ಒಂದು ವೀಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ನಿಮ್ಮ ಒಂದು ಒಪಿನಿಯನ್ನ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ಕಂಟೆಂಟನ್ನು ನಿಮಗೆ ಸಿಗ್ತೀನಿ. ಧನ್ಯವಾದಗಳು.